ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಪಾದಯಾತ್ರೆಗೆ ಇರ್ತಕ್ಕಂಥ ವರ್ಚಸ್ಸು ಭಾರತೀಯ ಜನತಾ ಪಕ್ಷದ ಜನಸಂಕಲ್ಪ ಯಾತ್ರೆಗೆ ಇಲ್ಲ ಅಂತಕ್ಕಂಥ ಆರೋಪವನ್ನು ಕಾಂಗ್ರೆಸ್ನವ್ರು ಮಾಡ್ತಾರೆ ಕಾಂಗ್ರೆಸ್ ಅವ್ರು ನಮ್ಮ ಬಗ್ಗೆ ಒಳ್ಳೇದು ಮಾಡೋದು ನೀವರ ನಿರೀಕ್ಷೆ ಮಾಡ್ತಾರೆ ಅವರು ಅವ್ರದ್ದು ಅವ್ರು ಹೇಳ್ತಾರೆ ನಮ್ ನಾವು ಮಾಡ್ತೇವೆ ಲಾಸ್ಟ್ ಜನ ತೀರ್ಮಾನ ಮಾಡ್ತಾರೆ ಜನರ ಕೈಯಾಗೆ ತೀರ್ಮಾನ ಇರೋದು ಇವತ್ತು ನಾವೇನು ಹೇಳಿದಂದ್ರು ಜನ ಅದನ್ನ ನಾವ್ ಹೇಳಿದೇ ರೈಟ್ ಅನ್ನೋಂಗಿಲ್ಲ ಅವ್ರು ಏನು ಹೇಳಿದ್ರು ಅದೇ ರೈಟ್ ಅನ್ನೋಂಗಿಲ್ಲ ಇವತ್ತು ಜನ ಒಳ್ಳೆ ತೀರ್ಮಾನ ಮಾಡ್ತಾರೆ ಜನರು ಭಾಳ ಹುಷಾರಿದ್ದಾರೆ ಈಗ ಅವ್ರು ಯಾರನ್ನ ಜೋಡೋ ಯಾತ್ರೆ ಮಾಡಕ್ಕೆ ಬಂದಾರಂತೂ ಗೊತ್ತಾದ ಅವ್ರವ್ರ ಪಕ್ಷದ ಅವ್ರು ಜೋಡಣೆ ಮಾಡಿದರೆ ಸಾಕಾಗಿದೆ ಅವರು ಭಾರತ್ ಜೋಡೋ ಅನ್ನೋದು ಏನು ವಿಶೇಷ ಇದೆ ಹಾಂ ಹಂಗಾಗಿ ಅವರು ತಮ್ಮ ರಾಜಕೀಯಗೋಸ್ಕರ ಅವರು ಒಂದು ಅವ್ರ ಕಾರ್ಯಕ್ರಮ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಮ್ಮ ಕಾರ್ಯಕ್ರಮ ನಾವು ಮಾಡ್ತೇವೆ ನಿನ್ನೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಸಮುದಾಯದ ಶಾಸಕ ನಾಗೇಂದ್ರ ಒಂದು ಮಾತು ಹೇಳ್ತಾರೆ ಭಾರತೀಯ ಜನತಾ ಪಕ್ಷ ಏನು ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿ ಕೊಡ್ತಕ್ಕಂಥದ್ದು ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಇದೆ ಅನ್ನುವಂಥದ್ದು ನಾಗೇಂದ್ರ ಅವರು ಅದೇನೋ ಹೇಳಿಕೆ ರೀ ಹಿಂದಿ ಕುಂತು ಅವರು ಹೇಳಿಕೆ ಕೊಡಿಸಿರ್ತಾರೆ ಹಂಗಿತ್ತಂದ್ರೆ ನಾನು ಅವ್ರಿಗೆ ಕೇಳ್ತೇನೆ ನಿಮ್ಮ ಪಕ್ಷದ ಏನಿದೆ ಇದರಲ್ಲಿ ಕಾಣಿಕೆ ಈಗ ಸುಮ್ಮನೆ ನಾವು ನೀವು ಅಲ್ಲಿ ಹೇಳಿಕೆ ಕೊಡೋದು ಬೇಡ ಅವ್ರು ಕಾಂಗ್ರೆಸ್ನವ್ರು ಯಾರಾದರೂ ಸಿದ್ಧರಿದ್ದರೆ ನಿಮ್ಮ ಚಾನಲ್ನರೇ ಕಲಿಸ್ರಿ ನಾವು ಬಿ ಜೆ ಪಿದ ಕೊಡುಗೆ ಏನಿದೆ ರಿಸರ್ವೇಷನ್ ಬಗ್ಗೆ ಅವ್ರ ಕೊಡುಗೆ ಏನಿದೆ ಅನ್ನೋದು ಒಪ್ಪನಾಗಿ ನಿಮ್ಮ ಹತ್ರ ಚರ್ಚೆ ಮಾಡೋಣ ಸುಮ್ಮನೆ ಹೇಳಿಕೆ ಕೊಡೋದು ಬೇರೆ ಆಗ್ತದೆ ಯಾರ್ಯಾರು ಇವತ್ತು ಇಷ್ಟು ವರ್ಷ ಆದ್ರೂ ಯಾವ ಪಕ್ಷವನ್ನು ಎಸ್ ಸಿ ಎಸ್ ಟಿಗೆ ರಿಸರ್ವೇಷನ್ ಹೆಚ್ಚು ಮಾಡೋಂಥ ಕೆಲಸ ಮಾಡಿದ್ದಿಲ್ಲ ಜಾತಿನ ಹೆಚ್ಚು ಮಾಡೋಂಥದ್ದು ಮಾಡಿದ್ರು ಹೊರತಾಗಿ ಪಕ್ಷ ರಿಸರ್ವೇಷನ್ ಸಂಖ್ಯೆನೂ ಹೆಚ್ಚು ಮಾಡಿದ್ದಿಲ್ಲ ಪರ್ಸೆಂಟೇಜನ್ನು ಹೆಚ್ಚು ಮಾಡಿದ್ದಿಲ್ಲ ಅಂಥ ಮಹಾನ್ ಕೆಲಸ ಯಾರಾದರೂ ಮಾಡಿದರೆ ಅದು ಬಸವರಾಜ್ ಬೊಮ್ಮಾಯಿಯವರು ಮಾಡಿದ್ದಾರೆ ನಮ್ಮ ಬಿ ಜೆ ಪಿ ಸರ್ಕಾರ ಮಾಡಿದ್ದಾರೆ ಯಡಿಯೂರಪ್ಪ ಸಾಹೇಬರು ಮಾಡಿದ್ದಾರೆ ನಮಗೆಲ್ಲರೂ ಕಾಂಗ್ರೆಸ್ ಅವರು ಏನಂತರು ಇಷ್ಟು ದಿನ ದಲಿತ ವಿರೋಧಿಗಳು ವಿರೋಧಿ ಅಂದ್ ಮತ್ತು ನೀವು ದಲಿತ ಪ್ರೇಮಿಗಳಲ್ಲ ನೀವು ಯಾಕೆ ಮಾಡಲಿಲ್ಲ ಇಷ್ಟು ವರ್ಷ ತಾವು ಅಧಿಕಾರದಾಗಿದ್ದಾಗ ಮಾಡಿಲ್ಲ ಇವತ್ತು ನಮ್ಮ ಪಕ್ಷ ಮಾಡಿದೆ ಮಾಡಿದ ಮೇಲೆ ಜನರೆಲ್ಲರೂ ಖುಷಿಪಟ್ಟರು ಭಾಳ ಏನಪ್ಪ ಈ ಪಕ್ಷ ನಮ್ಮನ್ನ ಇಷ್ಟಿಡೋದಲ್ಲ ಅಂತಂತ ಖುಷಿಪಟ್ಟ ಮೇಲೆ ಇವ್ರಿಗೆ ಸ್ವಲ್ಪ ಕಾಂಗ್ರೆಸ್ ಇರ್ಸು ಮುರುಸಾಗಿದೆ ಅವರು ಒಂದು ಏನಾರ ಹೊಸ ತೆಗಿತಾರೆ